ಹೇಳ್ರಿ ನಿಮ್ಮ ಪೂರ್ಣ ಹೆಸರು? ಭೃಗು ಎಸ್ ದೇವರ ಅಂತ. ಭೃಗು ಅನ್ನೋದು ಋಷಿಮುನಿ ಹೆಸರು. ದೇವರ ಆತ ಅಂದ್ರೆ ದೇವರ ದೇವತೆ ದೇವರ ಕೊಡುಗೆ ಉಡುಗೊರೆ. ಎಸ್ ಅಂದ್ರೆ ಎಸ್ ಅಂದ್ರೆ ಸುಧಾಕರ ಅಪ್ಪಂತೆ. ಅದು ಪೂರ್ಣ ಹೇಳ್ಕೊಂಡ್ಬಿಡಿ. ಅಂದ್ರೆ ಭೃಗು ಎಸ್ ದೇವರ ಆತ ಅಂತ ನಿಮ್ಮ ಮುಂಚಿಂದ ಅಭ್ಯಾಸ. ಮತ್ತೆ ಆಪಿ ತಾವು ಎಲ್ಲಿವರೆಗೂ ಓದ್ಕೊಂಡಿದ್ದೀರಿ? ಪೂರ್ತಿ ಮನೆಯಲ್ಲೇ ಕಲ್ತಿದ್ದು, ಯಾವುದೇ ಶಾಲಾ ಕಾಲೇಜಿಗೆ ಹೋಗಿ. ಇವನ್ನು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಏನು ಮಾಡಿಲ್ಲಲ್ಲ, ಯಾಕೆ ಮಾಡಲಿಲ್ಲ? ಅದು ಮೆಕ್ಯಾಲೆ ಅನ್ನೋನು ಭಾರತಕ್ಕೆ ತಂದಂತಹ ಪದ್ಧತಿ, ಭಾರತೀಯರನ್ನ ಗುಲಾಮರನ್ನು ಮಾಡಲಿಕ್ಕೋಸ್ಕರ ಶುರು ಮಾಡಿದಂತ ಪದ್ಧತಿ ಅಂತ. ಸರಿಯಾದ ವಿಚಾರ ಸರಿಯಾದಲ್ಲ, ಅದನ್ನ ವಿರೋಧಿಸಬೇಕು ಅನ್ನೋ ಕಾರಣ. ಓಕೆ, ಬಟ್ ಓದಿಲ್ಲದೆ ಇದ್ರೆ ಜೀವನನೇ ಇಲ್ಲ, ಭವಿಷ್ಯನೇ ಇಲ್ಲ ಅಂತ ತುಂಬ ಜನ ತಂದೆ ತಾಯಿಗಳು ಭಯ ಬೀಳ್ತಾರೆ. ನಿಮ್ಗೆ ಯಾವತ್ತೂ ಆ ಭಯ ಬರಲಿಲ್ವಾ? ಅಲ್ಲ, ಅದ್ರಲ್ಲಿ ವ್ಯತ್ಯಾಸ ಇದೆ. ಓದಿರೋದೊಂದು, ಸರ್ಟಿಫಿಕೇಟ್ ಇರೋದೊಂದು. ಓದಿದ್ದೀನಿ, ಓದಿಲ್ಲ ಅಂತಲ್ಲ, ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಇಲ್ಲದಿದ್ರೆ ಜನ ನಿಮ್ಮನ್ನ ಗುರುತಿಸೋದು ಹೇಗೆ? ನಮ್ಮ ಕುಶಲತೆ ನೋಡ್ಕೊಂಡು. ಓಕೆ, ನೀವು ಬಡತನಕ್ಕೆ ಭಯ ಬೀಳೋದಿಲ್ವಾ? ಖಂಡಿತ ಇಲ್ಲ. ಮತ್ತೆ ಹೇಗೆ ಬದುಕೋದು? ನನ್ನ ಊಟ ಬಟ್ಟೆಗೆ ವಸತಿಗೆ ಎಷ್ಟು ಬೇಕೋ ಅಷ್ಟು ನಾನು ದುಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಈಗ ಕೂಡ ಇದೆ. ಅಷ್ಟು ಸಾಕು, ಅದಕ್ಕಿಂತ ಮೇಲೆ ಎಕ್ಸಸ್ ಆಗಿ ಹಣ ಬೇಡ. ಓಕೆ, ಈ ಶಿಲ್ಪ ನೀವೇನು ಮಾಡಿದ್ದು? ಹೌದು. ಶಿಲ್ಪಶಾಸ್ತ್ರ ಅಲ್ಲದೆ ಇನ್ನು ಯಾವ್ಯಾವ್ದು ನಿಮ್ಗೆ ಆಸಕ್ತಿ ಇದೆ? ಶಿಲ್ಪಶಾಸ್ತ್ರ ಅಲ್ಲದೆ ನಾನು ಸಂಗೀತ ಕೊಡಲು ಕಲಿತಾ ಇದ್ದೆ, ಕಾರಣಾಂತರಗಳಿಂದ ಸ್ವಲ್ಪ ಕಮ್ಮಿ ಆಗಿದೆ ಈಗ. ಮತ್ತೆ ಹಿಂದಿ ಅಭ್ಯಾಸ ಮಾಡ್ತಿದ್ದೆ. ಸ್ವಲ್ಪ ಸಾಹಿತ್ಯದ ಕಡೆ, ಕನ್ನಡ ಸಾಹಿತ್ಯದ ಕಡೆ ಅಭಿರುಚಿ ಇದೆ. ಆಧ್ಯಾತ್ಮದ ಕಡೆಯನ್ನು ಒಲವಿದೆಯಾ? ಹಾ, ಖಂಡಿತ. ತಪ್ಪು ಮಾಡಿದ್ರೆ ಭಯ ಇರುತ್ತೆ. ಇದ್ರವರೆಗೂ ಆ ರೀತಿ ನಾನು ಗೌರವಾದ ತಪ್ಪು ಮಾಡಿ ಅದ್ರ ಬಗ್ಗೆ ಹೆದರ್ಕೊಂಡಿದ್ದು ಯಾವುದಿಲ್ಲ. ಓಕೆ, ಯಾರಾದರೂ ನಿಮ್ಮ ನಿಮ್ಮನ್ನ ಪ್ರಾಣ ಭಯ ಇಟ್ಟು ನಿಮ್ಮ ಹತ್ರ ಮಾಡಬಾರದ ಕೆಲಸವನ್ನು ಮಾಡಿಸಿದ್ರೆ ಏನ್ ಮಾಡ್ತೀವಿ? ಆತರ ಪರಿಸ್ಥಿತಿ ಬಂದಿಲ್ಲ, ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಆದ್ರೆ ಮಾಡಬಾರದು ಅಂತ ಗೊತ್ತಾದ್ಮೇಲೆ ಮಾಡೋದಿಲ್ಲ. ಪ್ರಾಣ ಹೋದ್ರೂ ಕೂಡ ಇಲ್ಲ ಅಂದ್ರೆ ನಿಮ್ಗೆ ಸಾವಿನ ಭಯ ಇಲ್ವಾ? ಸಾವಿನ ಭಯ ಅನ್ನೋದಕ್ಕೆ ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಸಾವು ಅನ್ನೋದು ಒಂದು ಆಟ ಇದ್ದ ಹಾಗೆ. ನಮ್ಮ ಜೀವನ ಅನ್ನುವಂಥ ಎದುರಾಳಿ ಸಾವು, ನಾವು ಅದನ್ನ ಆಟಾಡಿಸ್ಕೊಂಡು ಹೋಗೋದ್ರ ವಿಶೇಷತೆ ಏನಂದ್ರೆ, ನಾವು ಸಾವನ್ನ ಗೆಲ್ತೀವೋ ಬಿಡ್ತೀವೋ ಅನ್ನೋದಲ್ಲ, ಎಷ್ಟು ಮುಂದಕ್ಕೆ ಹಾಕ್ತೀವಿ ಅನ್ನೋ. ಅದರಿಂದ ಸಾವನ್ನ ಮುಂದಕ್ಕೆ ಹಾಕೊಂಡು ಹೋಗೋದ್ರಲ್ಲೇ ನಮ್ಮ ಸಂತೋಷವೇ ಹೊರತು ನಾನು ಬದುಕಿರ್ತೀನಿ ಅನ್ನೋವಂಥದ್ದಿಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡಾಗ ಸಾವಿನ ಭಯ ಕಮ್ಮಿ ಆಗುತ್ತೆ. ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಇದನ್ನು ಯೋಚನೆ ಮಾಡಿ ಮಾಡಿ ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ. ಇನ್ನೊಬ್ಬರ ದುಃಖ ನೋಡಿ ನಿಮಗೆ ದುಃಖ ಆಗುತ್ತಾ? ಅವರ ದುಃಖಕ್ಕೆ ಕಾರಣ ಏನು ಅಂತ ಮೊದಲು ನೋಡ್ತೀವಿ. ಅವರ ಯಾವುದೋ ಒಂದು ತಪ್ಪು ಅಥವಾ ಅವರ ದೋಷ ದುಃಖಕ್ಕೆ ಕಾರಣ ಆಗಿದ್ರೆ ಅದನ್ನ ನೋಡಿಕೊಂಡು ನಾನು ದುಃಖ ಪಡೋದು, ಸೆಂಟಿಮೆಂಟಲ್ ಆಗೋದ್ರಲ್ಲಿ ಅರ್ಥ ಇಲ್ಲ. ಅವರ ತಪ್ಪಿಲ್ಲದೆ ಬೇರೆ ಯಾವುದೋ ಕಾರಣದಿಂದ ಅವ್ರಿಗೆ ತೊಂದರೆ ಬಂದಿದ್ರೆ ದುಃಖ ಆಗತ್ತೆ, ಅದಕ್ಕೆ ಸಹಾಯ ಮಾಡೋಣ ಅಂತ ಕೂಡ ಅನ್ಸುತ್ತೆ. ಮುಖ್ಯಮಂತ್ರಿ, ತುಂಬಾ ಸಂತೋಷ ಆಯ್ತು. ನಿನಗೆ ಆಸ್ತಿ ಪಾಸ್ತಿಗಳಲ್ಲಿ ಆಸಕ್ತಿ ಇಲ್ವಾ? ಅದೇ ಆಗ್ಲೇ ಹೇಳಿದ ಹಾಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ಇನ್ನೂ ಹೆಚ್ಚು ಬಂದ್ರೆ ಅದು ಬೇರೆ ಹೊರಗಿನ ಉಪಯೋಗಕ್ಕಾದ್ರೂ ತೊಂದರೆ ಇಲ್ಲ. ಓಕೆ, ಬೇರೆಯವ್ರನ್ನ ನೋಡಿ ನಾನು ಆ ರೀತಿ ಮಹಲ್ಲುಗಳನ್ನು ಕಟ್ಟಬೇಕು, ನಾನು ಐಶ್ವರ್ಯವಂತನಾಗಬೇಕು ಅನ್ನೋದಿಲ್ಲ ಅನ್ಸತ್ತೆ ಕೆಲವು ಸತಿ ತಾತ್ಕಾಲಿಕವಾಗಿ. ಆದ್ರೆ ಮತ್ತೆ ನೋಡಿದಾಗ ಅಷ್ಟು ಅಗತ್ಯ ಇದೆಯೋ ಇಲ್ವೋ ಅನ್ನೋ ಯೋಚನೆ ಬಂದಾಗ ಇರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಅನ್ನೋ ಭಾವನೆ ಬರುತ್ತೆ. ಅದೇ ಸಾಲ ಸಮಯ ಸಂದರ್ಭ ಬಂದಾಗ ಮಾಡುವುದರಲ್ಲಿ ತಪ್ಪಿದೆಯಾ ಇಲ್ವಾ?
ಬೇರೆ ಯಾರು ವಿಚಾರ ಗೊತ್ತಿಲ್ಲ, ನನ್ನ ಪಾಲಿಸಿ ಅಂತೂ ತಂದೆ ಹಾಗೇನೆ ಸಾಲ ತಗೊಳ್ಳೋದಿಲ್ಲ, ಸಾಲ ಕೊಡೋದಿಲ್ಲ. ಯಾಕೆ ಇದು ನೀವು ಫಾಲೋ ಮಾಡ್ತಾ? ಸಾಲ ತಗೊಳ್ಳೋ ವಿಚಾರದಲ್ಲಿ ಏನು ಅಂದ್ರೆ, ಬೇರೆಯವರ ಒಂದು ಋಣದಲ್ಲಿ ನಾವು ಇರ್ತೀವಿ, ಅದು ಅಷ್ಟು ಒಳ್ಳೇದಲ್ಲ. ಅದು ಯಾವ್ಯಾವ ರೀತಿ ಕೂಡ ಉಪಯೋಗ ಆಗ್ಬೋದು ಅವರಿಗೆ. ಅದರಿಂದ ಆದಷ್ಟು ನಮ್ಮ ಕಾಲ ಮೇಲೆ ನಾವು ಇಲ್ಲುವಂಥದ್ದನ್ನು ನೋಡ್ಕೋಬೇಕು. ಸಾಲ ಕೊಡೋದಕ್ಕೆ ಇನ್ನೊಂದೇನು ಅಂದರೆ, ನಾನು ಇದ್ರವರೆಗೂ ಯಾರಿಗೂ ಧನ ಸಹಾಯ ಮಾಡಿಲ್ವಾ ಅಂತಲ್ಲ, ಮಾಡಿದ್ದೀನಿ. ಆದರೆ ಕೊಟ್ಟ ಮೇಲೆ ಅದು ಮರ್ತು ಬಿಟ್ಟಿದ್ದೀನಿ. ಕೊಟ್ಟದ್ದನ್ನು ನಾನು ಸಾಲ ಅಂತ ಕೊಟ್ಟಿಲ್ಲ, ಅವರು ಸಾಲ ಅಂತ ಇಸ್ಕೊಂಡಿರ್ಬೋದು, ಆದರೆ ನಾನು ಯಾವತ್ತೂ ಸಾಲ ಅಂತ ಕೊಟ್ಟಿಲ್ಲ, ಹಾಗೆ ತಗೊಂಡು ಕೂಡ ಇಲ್ಲ. ಓಕೆ, ಯಾರನ್ನ ನೋಡಿದ್ರೆ ನಿಮಗೆ ಶಿಕ್ಷೆ ಕೊಡಬೇಕು ಅನ್ಸುತ್ತೆ? ಆ ಥರ ಇದ್ರವರೆಗೂ ಯಾರಿಗೂ ಅನಿಸಿಲ್ಲ. ಯಾಕೆ ಅಂದರೆ, ಓಕೆ, ಮೊನ್ನೆ ಯಾರೋ ಯಾವುದೋ ವಿಶ್ವವಿದ್ಯಾಲಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್, ಇಂಡಿಯನ್ ಆರ್ಮಿ ಮುರ್ದಾಬಾದ್ ಹಿಂಗೆಲ್ಲ ತಿಳಿಸಿದ್ರೆ ಅವ್ರನ್ನ ನೋಡಿದ್ರೆ ನಿಮ್ಗೆ ಕೋಪ ಬರಲ್ವಾ? ಕೋಪ ಬರುತ್ತೆ, ಆದರೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಹಿಂದೆ ಶಿಕ್ಷಣ ಇರಬೇಕು. ಬಂಗಾರನಪ್ಪನ್ನ ಎಂತ ಮಾತಾಡ್ತೀಯ ಬಂಗಾರನ, ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಜ್ಞಾನ ನಿಮಗೆ. ಅಪ್ಪಿ, ನಿಮಗೆ ಗೊತ್ತಿರೋ ನಾಲೆಡ್ಜ್ ಅಲ್ಲಿ ಮದುವೆ ಅನ್ನೋದು ಮನುಷ್ಯನಿಗೆ ಬೇಕಾ, ಅದು ಯಾವ ವಯಸ್ಸಿಗೆ ಬೇಕು, ಹೇಗೆ? ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಂಗೆ ಇನ್ನೂ ಅಷ್ಟು ಪ್ರೌಢಿಮೆ ಬಂದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ನಿಮಗೆ ಜೀವನದಲ್ಲಿ ಅತ್ಯಂತ ನೋವಾದಂತಹ ಘಟನೆ ಯಾವುದು? ಸುಮಾರಿದೆ, ಆದರೂ ತಾತ್ಕಾಲಿಕ ಅಷ್ಟೇ, ಇನ್ನೂರೆಲ್ಲ. ಅಪ್ಪನ ಅನಾರೋಗ್ಯ ನೋವು ತಂದಿಲ್ವಾ ನಿಮಗೆ? ನೋವು ತಂದಿದೆ, ಆದರೆ ಅದ್ರ ಜೊತೆಗೆ ಆ ನೋವನ್ನ ಎದುರಿಸುವಂತ ಶಕ್ತಿನೂ ಕೊಟ್ಟಿದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಭಗವದ್ಗೀತೆಯಲ್ಲ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಒಂದು ಪದ ಹೇಳು, ಒಂದು ವಾಕ್ಯ ಹೇಳು, ಹೇಗಿರ್ಬೇಕು ಅಂದರೆ, ದುಃಖದಲ್ಲಿರೋರಿಗೆ ಖುಷಿ ಆಗಬೇಕು, ಸಂತೋಷದಲ್ಲಿರೋರಿಗೆ ದುಃಖ ಆಗಬೇಕು, ಆ ರೀತಿ ಪದ ಮಾತು ಹೇಳು ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಈ ಸಮಯ ಶಾಶ್ವತ ಅಲ್ಲ, ಅದರಿಂದ ಯಾವುದೇ ಒಂದು ದುಃಖದ ಮುಂದೆ ಸಂತೋಷ ಇದ್ದೇ ಇರುತ್ತೆ ಅನ್ನೋ ಒಂದು ಆಲೋಚನೆ ಬಂದ ತಕ್ಷಣ ದುಃಖ ಕಮ್ಮಿ ಆಗೋದು. ಭಗವದ್ಗೀತೆ ಅಲ್ಲ, ಸಮಯ ಶಾಶ್ವತವಲ್ಲ ಅನ್ನೋದು ಝೆನ್ ಗುರುಗಳು ಹೇಳಿರುವಂತ ಮಾತು. ಇದು ತುಂಬಾ ಜಪಾನೀಸ್ ಝೆನ್ ಫಿಲಾಸಫಿ, ಇದು ಬುದ್ಧನ ಫಿಲಾಸಫಿಯಿಂದ ಅವ್ರಿಗೆ ಸಿಕ್ಕಿದೆ. ಬಟ್ ಈ ಮಾತು ತುಂಬಾ ಶ್ರೇಷ್ಠವಾದ ಮಾತು. ಮತ್ತೆ ನೀವು ಇಷ್ಟಪಡುವಂತಹ ಪ್ರಾಣಿ ಯಾವುದು? ಮನುಷ್ಯ. ಕಷ್ಟ ಆಗುವಂತಹ ಜೀವಿ ಯಾವುದು? ತುಂಬಾ ದುಃಖ ಕೊಡುವಂಥದ್ದು ನಿಮ್ಗೆ ಅದನ್ನು ಕಂಡ್ರೆ ಆಗುದಿಲ್ಲ ಅಂತ ಪ್ರಾಣಿ ಆತರ ಯಾವುದಿಲ್ಲ? ಯಾಕೆ ಹಾವು ಕೆಟ್ಟದಲ್ಲೇನೋ, ನಾವು ಅದಕ್ಕೆ ಏನಾದ್ರೂ ಕೆಟ್ಟದ್ ಮಾಡಿದ್ರೆ ಮಾತ್ರ ಅದು ವಿಷ ಕೆಟ್ಟದ್, ನಾವು ಅದಕ್ಕೆ ಕೆಟ್ಟದ್ ಮಾಡಿದ್ರೆ ಅದು ನಮಗೆ ಕೆಟ್ಟದ್ ಮಾಡುತ್ತೆ ಹೊರತು ಅದಾಗೆ ಬಂದು ನಮಗೆ ಕೆಟ್ಟದ್ ಮಾಡೋದು ತೀರಾ ಕಮ್ಮಿ. ಬಟ್ ಒಂದು ಸಿಂಹ ಜಿಂಕೆ ತಿನ್ನತ್ತಲ್ಲಪ್ಪ, ಅದಿರೋಂಥ ಪ್ರಕೃತಿ ನಿಯಮ ಅದು. ಹಾಗಾದ್ರೆ ನಿಮ್ಮ ಪ್ರಕಾರ ಮಾಂಸಾಹಾರ ತಪ್ಪಿಲ್ಲ? ಮನುಷ್ಯರ ಮಾಂಸಾಹಾರ ತಪ್ಪು, ಪ್ರಾಣಿಗಳ ಮಾಂಸಾಹಾರ ತಪ್ಪಲ್ಲ. ಯಾಕಪ್ಪ? ಯಾಕೆ ಅಂದ್ರೆ ಅದು ಪ್ರಕೃತವಾದಂಥದ್ದು. ಉದಾಹರಣೆ ಹೇಳ್ತೀನಿ, ಈಗ ಒಂದು ಸಿಂಹ ಜಿಂಕೆಯನ್ನು ಬೇಟೆ ಆಡ್ತು ಅಂದ್ರೆ ಹೇಗ್ ಬೇಟೆ ಆಡತ್ತೆ? ಓಡಿ ಓಡಿ ತನ್ನ ಉಗುರುಗಳಿಂದ ಹಿಡಿದು ಬಗ್ದು ತನ್ನ ಹಲ್ಲುಗಳು ಸಿಗಿದು ತಿನ್ನತ್ತೆ, ಹಸಿಯಾಗಿ ತಿನ್ನತ್ತೆ. ಮನುಷ್ಯ ಹಾಗೆ ಮಾಡಕ್ಕಾಗತ್ತಾ? ಇಲ್ಲ. ಅಂದ್ರೆ ಅದಕ್ಕೆ ಪ್ರಕೃತವಾದಂಥದ್ದು ಇದಕ್ಕೆ ಇವನಿಗೆ ಪ್ರಕೃತಿದತ್ತವಾದ ಅರ್ಥದಲ್ಲ. ಆದ್ರೆ ಮನುಷ್ಯ ಒಂದು ಕೋತಿ ತರ ಹೋಗಿ ಹಣ್ಣನ್ನ ಕಿತ್ಕೊಂಡು ಹಸಿ ಹಣ್ಣನ್ನ ತಿನ್ಬಹುದು,
ಒಂದು ಹಸು ತರ ಹೋಗಿ ಒಂದಷ್ಟು ಆರೋಗ್ಯಕರವಾದ ಹುಲ್ಲನ್ನು ತಗೊಂಡು ತಿನ್ಬಹುದು. ಅದರಿಂದ ಅವನಿಗೆ ಪ್ರಕೃತಿ ಕೊಟ್ಟಿರುವಂಥದ್ದು ಸಸ್ಯಾಹಾರ, ಇವರಿಗೆ ಕೊಟ್ಟಂಥದ್ದು ಮಾಂಸಾಹಾರ. ಮನುಷ್ಯನಿಗೆ ಪ್ರಕೃತಿ ಮಾಂಸಾಹಾರ ಕೊಟ್ಟಿದ್ರೆ ಅವನಿಗೂ ದೊಡ್ಡ ದೊಡ್ಡ ಕೋರೆ ಹಲ್ಲುಗಳು ಗೊರಸಿನ ವಿಚಾರ ಬೇರೆ. ಹಾಗಿದ್ರೆ ಇವಾಗ ಕೋತಿಗೆ ಗೊರಸಿರುತ್ತ? ಕೋತಿ ಕೂಡ ಕ್ರಿಮಿಕೀಟಗಳನ್ನು ತಿನ್ನುವಂತ ಕೋತಿಗಳಿದೆ ಇವೆ. ಈಗ ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಮಾಂಸ ಮೂಳೆ ಅದನ್ನ ಏನು ಸವಿಸ್ಲಿಕ್ಕೆ ನಮ್ಮ ದೇಹದೊಳಗೆ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಅದು ಅವರ ಇದು ಏನು ನಾನ್ ವೆಜಿಟೇರಿಯನ್ ಅನಿಮಲ್ಸ್ ದೇಹದಲ್ಲಿ ಉತ್ಪತ್ತಿ ಆಗುವಂತ ದ್ರವ ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಆದ್ರೆ ಅದೇ ಮನುಷ್ಯನ ಎಲ್ಲ ಸೇರಿ, ಆದ್ರೆ ಮನುಷ್ಯನ ಬೇರೆ ಪ್ರಾಣಿಗಳ ಕರಳು ಅದರ ದೇಹಕ್ಕಿಂತ ಸುಮಾರು ದೊಡ್ಡದಿರುತ್ತೆ. 3 ಪಟ್ಟು 4 ಪಟ್ಟು ದೊಡ್ಡದಿರುತ್ತೆ. ಇದು ಸೈನ್ಸ್, ಇದು ಮೆಡಿಕಲ್ ಸೈನ್ಸ್. ಮನುಷ್ಯನ ಕರಳು ಮನುಷ್ಯನಿಗಿಂತ 4 ಪಟ್ಟು 5 ಪಟ್ಟು ದೊಡ್ಡದಿರುತ್ತೆ. ಅದ್ರ ಮೂಲಕ ಗೊತ್ತಾಗತ್ತೆ ನಮಗೆ ಮಾಂಸಾಹಾರಿಯೋ ಅಲ್ವೋ ಅನ್ನೋದು. ಅಥವಾ ಸುಮಾರು ಜನ ಹೇಳ್ತಾರೆ ಇದ್ರ ಮೇಲೂ ಇಲ್ಲ ನಾವು ಮಾಂಸಾಹಾರ ಸರಿ ಅನ್ನೋದಾದ್ರೆ, ಒಬ್ಬ ವ್ಯಕ್ತಿ 1 ವರ್ಷಗಳ ಕಾಲ ಮಾಂಸಾಹಾರಿ ಪ್ರಾಣಿಗಳ ತರಾನೆ ತಾನೇ ಹಿಡಿದು ತಾನೇ ಬಗ್ದು ಹಸಿ ಮಾಂಸ ತಿನ್ಕೊಂಡು ಇರಕ್ಕೆ ಸಾಧ್ಯ ಅನ್ನೋದಾದ್ರೆ ಪ್ರೂವ್ ಮಾಡಿದ್ರೆ ಅದನ್ನ ಮಾಡಿ ತೋರಿಸಿದ್ರೆ ಅದನ್ನ ಒಪ್ಕೋಬಹುದು. ಅದು ಸಾಧ್ಯ ಇಲ್ಲ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ತುಂಬಾ ಸಂತೋಷ ಆಯ್ತು. ಮತ್ತೆ ಈ ಮೂರ್ತಿಯ ಬಗ್ಗೆ ಕೆಲವು ವರ್ಣನೆ ಕೊಟ್ಟಿದ್ದಾರೆ. ಈ ಶೃಂಗ ಲಕ್ಷಣ ಇವರ ಕಾಳುಮಾನ ಪದ್ಧತಿ ಏನಾದರೂ ನಿಮಗೆ ಅನಿಸಿದ್ರೆ ಹೇಳ್ತೀವಿ. ಇದು ಏನು ಭಾಗದಿರುತ್ತೆ, ಶಿರೋ ಭಾಗ ಏನು ಅನಿಸಿದ್ರೆ ಅದು ಕೇಳಿ, ನೀವು ಓದಿರೋದನ್ನು ಹೇಳಿ. ಅಂದರೆ ಶಿಲ್ಪಶಾಸ್ತ್ರದ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ, ಮೊದಲನೇದು ಪ್ರಕೃತಿ ಹೇಗಿದೆ ಅಂತ ನೋಡ್ತಾರೆ. ಅದಾದಮೇಲೆ ನಾವು ಹೇಗೆ ಮಾಡಬೇಕು ಅನ್ನೋವಂಥದ್ದು. ಈಗ ಉದಾಹರಣೆಗೆ ಇದು ಹೇಗ್ ಕೂತಿದೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ನೇರ ಕೂತಿಲ್ಲ, ಹೀಗೆ ಸೈಡ್ ಕೂತಿರುತ್ತೆ. ನಿಜವಾದ ಹಸು ಹಾಕಿ ಕೂತ್ಕೊಳ್ಳುತ್ತೆ. ಮತ್ತೆ ಹೆಚ್ಚಿನ ಹಸುಗಳು ಕಾಲನ್ನ ಹೀಗ ಹಾಕೊಂಡು ಈ ಕಡೆ ಬಂದಿರುತ್ತೆ ಕಾಲು, ಇಲ್ಲಿ ಬಂದಿರುತ್ತೆ ಇನ್ನೊಂದು, ಆ ರೀತಿ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಗಮನಿಸಿ ಅಂದ್ರೆ ಎಲ್ಲ ಹಸುಗಳು ಒಂದೇ ತರ ಇರುತ್ತೆ ಅಂತಿಲ್ಲ. ಅದನ್ನ ನೋಡಿಕೊಂಡು ಒಂದು ಇಷ್ಟ ಇಂತಿಷ್ಟು ಅಳತೆಗಳು ಅಂತ ಶಿಲ್ಪಶಾಸ್ತ್ರದಲ್ಲಿ ಮಾಡಿಟ್ಟಿದ್ದಾರೆ. ಅದ್ರ ಮೂಲಕ ನಾವು ರಚನೆ ಮಾಡ್ತಾ ಹೋಗ್ತೀವಿ. ಆ ಅಳತೆಗಳ ಮೂಲ ಉದ್ದೇಶ ಏನು ಅಂದ್ರೆ, ಒಂದು ನಿರ್ದಿಷ್ಟವಾದ ಹಸುವಿನ ರೂಪ ಕೊಡುವಂಥದ್ದು. ಅಂದ್ರೆ 2 ವಿಭಾಗ ಇದೆ ಅದರಲ್ಲೂ ಕೂಡ, ರಿಯಲಿಸ್ಟಿಕ್ ಮತ್ತು ಟ್ರೆಡಿಷನಲ್ ಅಂತ. ರಿಯಲಿಸ್ಟಿಕ್ ಹೋದಾಗ ನಾವು ವಾಸ್ತವವನ್ನೇ ಇಡ್ತೀವಿ ಇಲ್ಲಿ, ಅದು ಬೇರೆ ರೀತಿನೇ ಬರುತ್ತೆ. ಆದ್ರೆ ಟ್ರೆಡಿಷನಲ್ ಅಂತ ಬಂದಾಗ ಎಲ್ಲಾ ಹಸುಗಳು ಒಂದೇ ರೀತಿ ಬರಬೇಕು ಅನ್ನೋದಾದ್ರೆ ತಾಳಮಾನ ಅಳತೆ ಅನ್ನೋದನ್ನ ಮಾಡಿದ್ರು. ತುಂಬಾ ಸಂತೋಷ ಆಯ್ತು ಮಾತಾಡಿದ್ದು. ತುಂಬಾ ಖುಷಿ ಆಯ್ತು ಬಂಗಾರ. ಚಿಕ್ಕ ವಯಸ್ಸಿಗೆ ಅತಿ ಹೆಚ್ಚು ಸಾಧನೆ, ಚಿಕ್ಕ ವಯಸ್ಸಿಗೆ 18 ವರ್ಷದೊಳಗಡೆ ಎಷ್ಟೆಲ್ಲ ಕಲಿಬಹುದು. ಶಾಲೆಗೆ ಹೋಗದಿದ್ರು ಒಬ್ಬ ವ್ಯಕ್ತಿ ಎಷ್ಟು ಸಾಧನೆ ಮಾಡ್ಬೋದು. ನಿಮ್ಮ ವಯಸ್ಸಿನ ಶಾಲೆಗೆ ಹೋಗೋ ಮಕ್ಕಳು ಇನ್ನೂ ಐಸ್ ಪೈಸು ಗೋಲಿ ಆಡ್ತಾ ಇರೋ ಸಮಯದಲ್ಲಿ ನೀವು ಸುಮಾರು ಸಾಧಕರ ಹಾಗೆ ಜ್ಞಾನಾರ್ಜನೆ ಮಾಡಿ ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮ ದಾರಿ ತುಂಬ ಸರಿ ಅನಿಸುತ್ತೆ. ಇದೆಲ್ಲರಿಗೂ ತಿಳಿಯಲಿ ಅಂತ ನಿಮ್ಮ ಅನುಮತಿ ಪಡೆದು ರೆಕಾರ್ಡ್ ಮಾಡಿದ್ದೀವಿ. ಅದನ್ನು ನಿಮ್ಮ ಅನುಮತಿ ಇದ್ದಲ್ಲಿ ಆದಷ್ಟು ನಿಮ್ಮ ಜನಗಳಿಗೆ ತೋರಿಸೋದಕ್ಕೆ ಬಳಸ್ತೀವಿ. ತುಂಬ ತುಂಬ ಧನ್ಯವಾದ. ಈ ಮೂರ್ತಿ ನೀವು ಮಾಡಿದ್ದು ತುಂಬ ನಮಗೆ ಸಾರ್ಥಕ್ಯ ನಿಮ್ಮನ್ನು ಭೇಟಿ ಮಾಡಿದ್ದು ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿಯಾಯಿತು. ನಿಮ್ಮ ತಂದೆ ತಾಯಿಗಳು ಮಾಡಿರೋ ಪುಣ್ಯ ನಿಮ್ಮಂಥ ಮಗು ಕೊಟ್ಟಿರೋದು ಪುಣ್ಯ ಅಂತ ತಂದೆ ತಾಯಿಗಳನ್ನು ಪಡೆಯುವಂಥದ್ದು. ಅಯ್ಯೋ ದೇವರೇ,
ಕೊನೆಯ ಪ್ರಶ್ನೆ ಬಂಗಾರ ನಿಮ್ಮ ಬಾಯಲ್ಲಿ ಕೇಳಬೇಕು, ಜಾತಿ ಮತ ಕುಲಗಳು ಇದೆಯಾ, ಅದು ಒಳ್ಳೆಯದಾ, ಅಂತರ್ಜಾತಿಯ ವಿವಾಹಗಳನ್ನು ನಮ್ಮ ದೇಶಕ್ಕೆ ಬೇಕಾಗಿದೆಯಾ, ಒಳ್ಳೆಯದಾ, ಇದ್ರ ಬಗ್ಗೆ ಒಂದು ಚಿಕ್ಕ ಮಾತಾಡಿ. ಮೊದಲನೇದಾಗಿ ಜಾತಿ ಅನ್ನೋವಂಥ ಪದ್ಧತಿ ಇಲ್ಲ, ಯಾರು ಮೇಲಳ್ಳ ಕೀಳಲ್ಲ. ಮೂಲ ಈ ಹೆಸರುಗಳೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬಂತು, ಅದು ಜಾತಿಗಳಾಗಿ ಅಲ್ಲ ವರ್ಣಗಳಾಗಿ. ವರ್ಣ ಅಂದರೆ ವೃತ್ತಿಪರತೆ, ಬ್ರಾಹ್ಮಣಿಗೆ ಅಜ್ಞಾನವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಸಮಾಜದಲ್ಲಿ, ಕ್ಷತ್ರಿಯನಿಗೆ ಅಧರ್ಮವನ್ನು ಹೋಗಲಾಡಿಸೋ ಕೆಲಸವನ್ನು, ಮತ್ತು ಆಹಾರ ಪದ್ಧತಿಯನ್ನು ನೋಡ್ಕೊಳ್ಳೋವಂಥದ್ದನ್ನ ವೈಶ್ಯನಿಗೂ, ಮತ್ತು ಸೋಮಾರಿತನವನ್ನು ಹೋಗಲಾಡಿಸುವಂಥ ಕೆಲಸ ಶೂದ್ರಂಗೂ ಒಪ್ಪಿಸಿ ಕಳಿಸಿದ್ದಾರೆ. ಇದು ನಾಲ್ಕು ಇಲ್ಲದೆ ಯಾವ ಸಮಾಜನೂ ಇರೋಕ್ಕಾಗೋದಿಲ್ಲ. ಯಾವುದೋ ಒಂದು ಪರಿಸ್ಥಿತಿಲಿ ನಾಲ್ಕು ಕೆಲಸ ಮಾಡ್ತಾ ಇರುತ್ತೆ, ಅದರಿಂದ ಯಾವುದು ಮೇಲಲ್ಲ ಕೀಳಲ್ಲ. ಅದರಿಂದ ಅದು ವರ್ಣವಾಗಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ಇವತ್ತು ಜಾತಿ ಆಗಿದೆ. ಅದನ್ನು ಮತ್ತೆ ವರ್ಣಗಳಿಗೆ ತಗೊಂಡು ಹೋಗಿ ಯಾವುದು ಮೇಲಲ್ಲ ಕೀಳಲ್ಲ ಅನ್ನೋ ಭಾವನೆನ ಎಲ್ಲರಲ್ಲೂ ತರುವಂಥದ್ದು ಜಗತ್ತಿನಲ್ಲಿ ಮುಖ್ಯವಾದ ಕೆಲಸ ಆಗಿದೆ ಇವತ್ತು. ತುಂಬ ಒಳ್ಳೆಯ ಉತ್ತರ ಕೊಟ್ಟಿ. ಮತ್ತು ಈ ಕೊನೆಯ ಪ್ರಶ್ನೆ, ಈ ಅಂತರ್ಜಾತಿಯ ವಿವಾಹಗಳಾಗಿ ಸಮಾಜನ ಬದಲಿಸ್ಬೋದಾ ಇಲ್ವಾ? ಅಲ್ಲ, ಜಾತಿನೇ ಇಲ್ಲ ಅಂದಮೇಲೆ ಅಂತರ್ಜಾತಿ ಅಂತ ಬರಲೇ ಇಲ್ವಲ್ಲ. ಇಷ್ಟರ ಮೇಲೂ ಅಂತರ್ಜಾತಿ ಅನ್ನೋ ಪದಕ್ಕೆ ಅರ್ಥ ಏನಾಗತ್ತೆ ಅಂದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಮದುವೆ ಅನ್ನೋ ಅರ್ಥ ಆಗೋದು. ಖುಷಿ ಆಗ್ತಾ ಇದೆ. ಮೂರ್ತಿ ಪೂಜನೆ ಮಾಡ್ಬೇಕು. ಮೂರ್ತಿ ಪೂಜನೆ ವಿಚಾರ ಒಂದು ಸ್ವಲ್ಪ ಹೋರಾಟದಲ್ಲಿರುವಂತ ವಿಚಾರ, ಅದು ತುಂಬಾ ಗಲಾಟೆಗಳು ನಡೀತಾ ಇರತ್ತೆ ಅದ್ರ ಮೇಲೆ. ಮೂರ್ತಿ ಅನ್ನುವಂಥದ್ದು ದೇವರು ಅಂತ ಒಪ್ಪಿ ಕಷ್ಟ. ಕಾರಣ ಏನು ಅಂದರೆ ಮೂರ್ತಿಯಲ್ಲಿ ಮೂರ್ತಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಸರ್ವವ್ಯಾಪಿ, ಸರ್ವಾಂತರ್ಯಮಿ. ನಾವನ್ನ ಬರೀ ಮೂರ್ತಿಲಿದ್ದಾನೆ ಅಂತ ಹೇಳಿ ಒಂದು ದೇವಸ್ಥಾನದಲ್ಲಿ ಕೂಡ ಹಾಕೋಕ್ಕಾಗೋದಿಲ್ಲ. ಮೂರ್ತಿ ದೇವರಲ್ಲ, ಆದರೆ ಮೂರ್ತಿ ಹಿಂದೆ ಇರುವಂಥ ಕಲ್ಲಿದೆಯಲ್ಲ, ಕಲ್ಲನ್ನು ಸೃಷ್ಟಿಸಿದವನಿದ್ದಾನಲ್ಲ, ಅವನು ದೇವರು. ಮತ್ತೆ ಇದನ್ನು ಯಾಕೆ ನೀವು ಮಾಡಿದ್ರು? ನನ್ನ ಈ ಇದರ ಕಲಿಕೆಗೆ ಮುಖ್ಯ ಉದ್ದೇಶ ಏನು ಅಂದರೆ ಬರೀ ಮೂರ್ತಿಗೆ ನಿಲ್ಲದೆ ಅದರಿಂದ ಮುಂದೆ ದೇವಸ್ಥಾನ ಶಿಲ್ಪಕ್ಕೆ, ದೇವಾಲಯ ಶಿಲ್ಪಕ್ಕೆ. ದೇವಾಲಯ ಅಂದರೆ ದೇವರಿರಬೇಕು ಅಂತಲ್ಲ, ಒಂದು ಆಲಯ ಅಂದರೆ ಏನು, ಒಂದು ಮನೆ, ದೇವರ ಪರಿಚಯ ಮಾಡಿಸುವಂತಹ ಒಂದು ಒಂದು. ಮತ್ತು ಇನ್ನೊಂದೇನು ಅಂದರೆ ಮುಂಚೆ ಏನು ಶಿಲ್ಪಶಾಸ್ತ್ರ ಅಂತ ಶುರುವಾಗಿದ್ದು ಯಾವುದೇ ಒಂದು ದೇವರನ್ನು ಪರಿಚಯ ಮಾಡಿಸ್ಲಿಕ್ಕಲ್ಲ. ಈಗಲೂ ಕೂಡ ಮಾತಿದೆ, ಬೇಲೂರು ಹಳೆ ಬೀಡುಗಳನ್ನು ಅಲಿಖಿತ ಗ್ರಂಥಗಳು ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಇತಿಹಾಸದ ಭಾಗವಾದಂಥ ರಾಮಾಯಣ, ಮಹಾಭಾರತ ಮುಂತಾದವುಗಳನ್ನು ನಾವು ನೋಡ್ಬೋದು. ಇನ್ನೂ ಸುಮಾರು ವಿಚಾರಗಳನ್ನು ಕಲಿಸ್ಲಿಕ್ಕಿದ್ದಂಥ ಜಾಗ ಅದು. ಶಿಕ್ಷಣ ಕ್ಷೇತ್ರ ಕಲಾಕ್ಷೇತ್ರ ಅದು. ಆ ದೇವಾಲಯ ದೇವರನ್ನು ಪರಿಚಯ ಮಾಡಿಸುವಂತಹ ಒಂದು ಅದೊಂದು ಪ್ರದೇಶ ಅದು. ಅದು ಶಾಲೆ, ಅದು ಪಾಠಶಾಲೆ, ಊಹೆ ಮಾಡಿಕೊಳ್ಳಕ್ಕೆ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ಸಗುಣನಿಂದ ತೋರಿಸುವಂತಹ ವಿಧಾನ. ಈಗ ಇವತ್ತಿನ ಕಾಲದಲ್ಲಿ ನಾವು ಶಿಕ್ಷಣ ಅಂದ ತಕ್ಷಣ ಸ್ಕೂಲು ಅಂತೀವಿ, ಅದೇ ಇನ್ನು ಒಂದು ಮದುವೆ ಅಂದ ತಕ್ಷಣ ಇನ್ನೊಂದು ಚೌಟ್ರಿ ಅಂತೀವಿ, ಇನ್ನೇನೋ ಒಂದು ಅಂದ ತಕ್ಷಣ ಒಂದು ಫಂಕ್ಷನ್ ಹಾಲ್ ಅಂತೀವಿ. ಆ ಕಾಲದಲ್ಲಿ ಅದೆಲ್ಲ ಸೇರಿ ಒಂದು ಜಾಗ ಇರ್ತಿತ್ತು ಊರಲ್ಲಿ. ಜನಕರಿಗೆ ಎಲ್ರಿಗೂ ಯಾವುದೇ ಅಗತ್ಯಗಳಿದ್ರೆ ಈಗೆಲ್ಲ ಸಾರ್ವಜನಿಕರು ಸೇರೋದಷ್ಟು ಮಾತಾಡಬೇಕು. ಎಲ್ಲಿ ಸೇರೋದು? ದೇವಸ್ಥಾನದಲ್ಲಿ ಸೇರೋಣ. ಮಾತುಗಳು ಇವತ್ತು ನಮ್ಮ ಜೀವನ ಹೆಮ್ಮೆ ಆಗ್ತದೆ. ಕರ್ನಾಟಕದಲ್ಲಿ ನಿಮ್ಮಂಥವರ ಅವಶ್ಯಕತೆ ಇದೆ, ನಮ್ಮ ದೇಶಕ್ಕಿದೆ, ನಮ್ಮ ವಿಶ್ವಕ್ಕಿದೆ, ಅದಕ್ಕೆ ನೀವು ಬಂದಿದೆಯಲ್ಲಿ ಖುಷಿ ಆಯಿತು, ಸಂತೋಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.